ಬಿಜೆಪಿ ಹೈಕಮಾಂಡ್ನಿಂದ ಶ್ರೀಕಾಂತ ಬಂಡಿ ಅವರಿಗೆ ಗ್ರೀನ್ ಸಿಗ್ನಲ್. ಬಿಜೆಪಿ ಜಿಲ್ಲಾ ಧುರೀಣರು ಮತ್ತು ಎಲ್ಲ ಸಮಾಜದವರೊಡನೆ ತುಂಬಾ ಅನೋನ್ಯತೆಯಿಂದ ಇರುವ ಕೊಡುಗೈ ದಾನಿ ಸಮಾಜ ಸೇವಕರು ಬೋವಿ ಸಮಾಜದ ರಾಜೀವ ನಾಯಕರಾದ ಶ್ರೀಕಾಂತ ಬಂಡಿ ಅವರಿಗೆ ಈ ಬಾರಿ ವಿಜಯಪುರ ಜಿಲ್ಲೆ ನಾಗಠಾಣ ವಿಧಾನಸಭಾ ಮೀಸಲು ಮತಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧಿಸಲು ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಯಾಕೆಂದ್ರೆ ಕಿತ್ತೂರು ಕರ್ನಾಟಕಕ್ಕೆ ಸೇರಿದ 7 ಜಿಲ್ಲೆಗಳ ನಡುವೆ ಬೋವಿ ಸಮಾಜದಿಂದ ಬಿಜೆಪಿಯಲ್ಲಿ ಒಬ್ಬರು ರಾಜಕೀಯವಾಗಿ ಮುಖಂಡರಿಲ್ಲ ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರಲು ಬೋವಿ ಸಮಾಜದ ಶಾಸಕರುಗಳಿಗೆ ಮುಖ್ಯ ಕಾರಣ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಬಿಜೆಪಿ ಹೈಕಮಾಂಡ್ ಕಿತ್ತೂರು ಕರ್ನಾಟಕದ ಬೋವಿ ಸಮಾಜದ ವಿಶ್ವಾಸ ಪಡೆಯಲು ಈ ಬಾರಿ ನಾಗಠಾಣ ಮೀಸಲು ಮತಕ್ಷೇತ್ರಕ್ಕೆ ಬೋವಿ ಸಮಾಜದ ಯುವ ನಾಯಕ ಶ್ರೀಕಾಂತ ಬಂಡಿ ಅವರಿಗೆ 2023 ನಾಗಠಾಣ ವಿಧಾನಸಭಾ ಬಿಜೆಪಿಯಿಂದ ಸ್ಪರ್ಧಿಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಹಾಗೂ ಶ್ರೀಕಾಂತ ಬಂಡಿ ಅವರ ಹೆಸರು ಕೂಡ ಕ್ಷೇತ್ರದ ಎಲ್ಲಾ ಕಡೆ ರಾರಾಜಿಸುತ್ತಿದೆ ಮತ್ತು ಈ ಬಾರಿ ಶಾಸಕರಾಗುವುದು ಖಚಿತ ಎಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಹೇಳ್ತಿದ್ದಾರೆ. ವರದಿ ಮಲ್ಲಿಕಾರ್ಜುನ, ನಂದ್ಯಾಳ.